पावन भूमि कर्नाटका, जहाँ स्थित श्रवण बेलगोला में विराजमान है भगवान बाहुबली। यहीं जन्म लिया जैन धर्म के युग पुरुष परम पूज्य संत शिरोमणि आचार्य श्री 108 विद्या सागर जी महाराज ने, और वर्तमान में इसी कर्नाटक की पवित्र धरा पर विराजमान है मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगल वाणी। आप भी रसपान कीजिए समृद्ध वाणी का प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारजन जिला विजयपुर, कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारजन जिला विजयपुर कर्नाटका में जन जन तक पहुँचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना। इस कार्यक्रम के पुण्यार्चक हैं बाहुबली एंड मुत्तिन होलसेल्स सारीज एंड क्लोथ मर्चेंट्स चदचन डिस्ट्रिक्ट विजयपुर एवं समस्त बाहुबली एंड मुत्तिन परिवार। ಸುಕೋಸಲ ಅಂತ ಒಬ್ಬರು ಮುನಿಗಳಾಗಿದ್ದರು, ತಾವೆಲ್ಲ ಅವರ ಕಥೆಯನ್ನು ಕೇಳಿರಬಹುದು. ಯಾಕೆ ಅಂತಂದರೆ ಈ ಪ್ರಥಮಾನ ಯೋಗ ಪುರಾಣ ಗ್ರಂಥಗಳನ್ನು ಓದೋದ್ರಿಂದ, ಈ ಕಥೆ ಪುರಾಣಗಳು ಓದೋದ್ರಿಂದ ವೈರಾಗ್ಯದ ಜನನಿ ಅಂತ ಹೇಳಿದ್ದಾರೆ. ನಮಗೆ ಸಂಸಾರ ಶರೀರ ಭೋಗ ಇದರಿಂದ ವಿರಕ್ತಿ ಉತ್ಪನ್ನ ಆಗೋಂಥ ಒಂದು ಸಾಧನಗಳು ಯಾವುವೋ ಆ ಸುಕೋಶಲ ಮುನಿಗಳ ಕತೆ ಅಂತಂದರೆ, ಒಂದು ನಗರದಲ್ಲಿ ಒಬ್ಬರು ಸಿದ್ಧಾರ್ಥ ಅಂತ ಸಾಹುಕಾರರಿದ್ದರಂತೆ. ಆ ಸಾಹುಕಾರರಿಗೆ ಭಾಳಷ್ಟು ಜನ ಮಡದಿಯರಿದ್ದರು ಕೂಡ ಪುತ್ರರು ಯಾರೂ ಇರಲ್ಲ. ಆದರೆ ಆ ಸಾಹುಕಾರರ ಪತ್ನಿ ಪುತ್ರನ ಪುತ್ರರತ್ನ ಪುತ್ರದ ಪ್ರಾಪ್ತಿಗಾಗಿ ಏನೇನೋ ಮಾಯಾ ಮಿಥ್ಯಗಳಲ್ಲಿ ಸಿಕ್ಕೊಂಡಿದ್ರು. ಮಿಥ್ಯ ಎಲ್ಲ ಬ್ಯಾಡದಿದ್ದಕ್ಕೆ ಇದು ಸಿಗದು ಎಂಥದ್ದು ಇಲ್ಲ, ಆದರೆ ಈ ಮಿಥ್ಯಾತ್ವದಾಗ ಸಿಕ್ಕೊಂಡಾಗ ಅಲ್ಲಿ ಯಾರೋ ಏನೋ ಈ ಮಿಥ್ಯ ಕಾರ್ಯ ಮಾಡ್ತಾ ಇದ್ದದ್ದು ನೋಡಿ ಮಿಥ್ಯ ದೇವರಲ್ದಿದ್ದಾರನ್ನ ದೇವರು ಅಂತ ಪೂಜಿಸೋದು, ಗುರು ಇಲ್ದಿದ್ದಾರನ್ನ ಗುರು ಅಂತೇಳಿ ಅವ್ರನ್ನ ಭಕ್ತಿ ಮಾಡೋದು, ಶಾಸ್ತ್ರ ಇಲ್ದಿದ್ದ ಶಾಸ್ತ್ರ ಅಂತ ಮಾಡೋದು. ಯಾಕೆ ಅಂದರೆ ಸಂಸಾರಿ ಪ್ರಾಣಿಗಳು ಅಲ್ಲಿ ಸಿಗ್ತದೋ ಇಲ್ಲಿ ಸಿಗ್ತದ ಏನಾಗ್ತದ, ತಮ್ಮ ಒಂದು ದುಃಖ ಅಂತೂ ಎಲ್ಲರಿಗೂ ಸಂಸಾರದಲ್ಲಿ ಇದ್ದಂಥ ಜೀವಿಗಳು ಸಂಸಾರ ದುಃಖಮಯ ಶರೀರ ರೋಗಮಯ ಎಲ್ಲರೂ. ಅಲ್ಲಿ ಒಬ್ಬರು ಮುನಿಗಳು ತಿಳಿಸಿ ಹೇಳ್ತಾರೆ, ಈ ಇಂಥ ಮಿಥ್ಯ ವಿಚಾರಕ್ಕೆ ಹೋಗಬಾರ್ದು, ಇದರಿಂದ ಪಾಪ ಬಂಧನೂ ಆಗ್ತದ, ಮತ್ತು ಆಮೇಲೆ ದುರ್ಗತಿಗೂ ಕಾರಣ. ನಮ್ಮದು ಪಾಪ ಪುಣ್ಯದ ಉದಯದಿಂದ ಏನು ಸಿಗೋದು ಬಿಡೋದು ಅದು ಇರ್ತದೆ ಬಿಡ್ರಿ, ಅದು ದೊಡ್ಡ ಮಹತ್ವ ಅಲ್ಲ, ಅದರಿಂದ ಸಿಗ್ತದೆ ಅನ್ನೋದು ಧಾರಣೆ ತಪ್ಪು. ಧರ್ಮ ಮಾಡಿ ಧರ್ಮದಿಂದ ಪಾಪ ಕ್ಷಯ ಆಗ್ತದೆ, ಪುಣ್ಯದ ಬಂಧ ಆಗ್ತದೆ, ಅದರಿಂದ ನಮ್ಮವು ಬರೋಂಥ ವಿಘ್ನ ಸಂಕಟಗಳು ಇವು ಕೂಡ ದೂರ ಆಗ್ತವ ಅಂತ ತಿಳಿಸಿ ಹೇಳಿದರು. ಆಯಿತು, ಅವರು ಆಮೇಲೆ ಭಗವಂತರ ಭೀತರಾಗಿ ಭಗವಂತರ ನಿಗ್ರಂಥ ಗುರುಗಳ ಸಿದ್ಧಾಂತ ಶಾಸ್ತ್ರದ ಮೇಲೆ ಭಕ್ತಿ ಹೆಚ್ಚಾಯಿತು ಪಂಚಪರಮೇಷ್ಠಿಗಳಲ್ಲಿ. ಆಮೇಲೆ ಅವರಿಗೆ ಒಂದು ಅಂದರು ಇಷ್ಟು, ಅದು ಮುನಿಗಳ ಅವಧಿ ಜ್ಞಾನಿಗಳಿದ್ದರು, ನಿಮಗೆ ಇಷ್ಟು ವರ್ಷದ ನಂತರ ನಿಮಗೆ ಪುತ್ರರತ್ನ ಉತ್ಪನ್ನನಾಗ್ತಾನೆ. ಆದರೆ ಒಂದೇನಂತಂದರೆ ಆ ಪುತ್ರ ಉತ್ಪನ್ನ ಆದ ತಕ್ಷಣವೇ ಒಂದು ಪ್ರಸೂತಿ ವೈರಾಗ್ಯ ಅನ್ನೋದಿರ್ತದೆ, ಅದನ್ನು ನೋಡಿ ಈ ಸಾಹುಕಾರರು ದೀಕ್ಷೆ ತಗೊಳ್ತಾರ ಅಂತ. ಇನ್ನೊಂದು ಮಾತು ಏನು ಹೇಳಿದ್ರಂತಂದರೆ, ಆ ಪುತ್ರನೂ ಕೂಡ ಯಾವ ದಿನ ದಿಗಂಬರ ಮುನಿಗಳ ದರ್ಶನ ಮಾಡ್ತಾರ
ಆ ದಿನ ಅವರು ದೀಕ್ಷೆ ತಗೊಂತಾರೆ. ಇದು ದೊಡ್ಡ ಗೊಂದಲ ಆತಲ್ಲ, ಇನ್ನೇನು ಮಾಡೋದು? ಈಗ ಒಂದೇ ಪುತ್ರ ಇಲ್ಲದಿದ್ದು ದೊಡ್ಡ ಗೊಂದಲ ಆಗಿತ್ತು, ಈಗ ಎರಡಕ್ಕೆ ಎರಡು ಗೊಂದಲ ಬಂದು ದೊಡ್ಡ ಸಂಪತ್ತು. ಏನು ಮಾಡಬೇಕೀಗ? ಹಾಗೆ ಇಷ್ಟು ವರ್ಷದ ನಂತರ ಆಗ್ತಾರೆ ಅಂದರೆ ಪುತ್ರ ಉತ್ಪನ್ನ ಆದ ಭಾಳ ಸುಕೌಶಲ, ಅವರ ಶರೀರನೂ ಭಾಳ ಸುಕುಮಾರ ಆಗಿ ಅಂದರೆ ಸುಕೌಶಲ ಆಗಿ ಸುಂದರ ರೂಪವನಾದ ಬಾಲಕ, ಮತ್ತು ಎಲ್ಲದೂ ಲಕ್ಷಣಗಳಿದ್ರೆ ಅವ್ರಿಗೆ ಸುಕೌಶಲ ಅಂತ ಹೆಸರಿಟ್ರು. ಆವಾಗ ತಂದೆ ಇದನ್ನೆಲ್ಲ ನೋಡಿದರು, ಮೊದಲೇ ದೀಕ್ಷೆ ತಗೊಳ್ಬೇಕಂತಿದ್ರು. ಏನೋ ಒಂದು ಕಾರಣ ಈ ಮಗ ಹುಟ್ಟಿದ್ರು, ನೀವು ಅಂತೀರಿ ನೋಡ್ರಿ, ನಮ್ಮದು ಜವಾಬ್ದಾರಿ ಇದಾವೆ, ನಮ್ಮ ಇನ್ನೂ ಜವಾಬ್ದಾರಿ ಇದೆ. ಏನು ಜವಾಬ್ದಾರಿ ಇದಾವೆ ನಿಮ್ಮವು? ಈ ಕಡೆ ತಿಲಕ ಮಗನಿಗೆ ರಾಜ್ಯ ಅಂದರೆ ಶ್ರೇಷ್ಠಿ ಪದದ ತಿಲಕವನ್ನು ಕಟ್ಟಿ ಹೋಗಿಬಿಟ್ರು, ದೀಕ್ಷಾ ತಗೊಂಡ್ರು. ಆ ದೀಕ್ಷೆಯನ್ನು ಸ್ವೀಕಾರ ಮಾಡಿದರು. ಆದರೆ ಈ ಬಾಲಕ ಚಿಕ್ಕವನಿದ್ದ, ಆದರೆ ಅವರ ತಾಯಿ ರಾಜ ಹೋದರು ಅಂತ ಸ್ವಲ್ಪ ಮನಸ್ತಾಪ ಮಾಡಿಕೊಂಡ್ರು. ಅಲ್ಲ, ಇದು ಸಾಹುಕಾರರು ದೀಕ್ಷಾ ತಗೊಂಡ್ರು ಅಂತ. ಆದರೂ ಮಗನ ಸಾಕುವಂತ ಅವನ್ನೆಲ್ಲೂ ಹೊರಗೆ ಬಿಡದೇ ಅಲ್ಲೇ ದೊಡ್ಡ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಯಾಲು ಮುನಿಗಳಿಗೆ ತಮ್ಮ ಸ್ವಾರ್ಥಕ್ಕಾಗಿ ಜಗತ್ತು ಭಾಳ ವಿಚಿತ್ರ ಐತೆ. ಆವಾಗ ಅಷ್ಟೆಲ್ಲ ಮಾಡಿ ಕಾಲ ಕಳೀತಾ ಕಳೀತಾ ಇದ್ದಾಗ ಒಂದಿನ ಅವರು ಸಿದ್ಧಾರ್ಥ ಮುನಿಗಳೇನಿದ್ರಲ್ಲ, ಅವರು ಅಲ್ಲಿಗೆ ಬಂದು ಆಹಾರಕ್ಕಾಗಿ ಬಂದಿದ್ದಾರೆ. ಆ ಸಾಹುಕಾರರ ಮನೆ ಅಂಗಳ ತಕ್ಕ ಬಂದಿದ್ದಾರೆ. ಎಲ್ಲ ಗೊತ್ತಿದ್ದು ಅಲ್ಲಿ ಆ ಸಾಹುಕಾರರ ಪೂರ್ವದ ಸಾಹುಕಾರರ ಅವರೆಲ್ಲ ಸೇವಕರು ಸೇವಿಕೆಯರೆಲ್ಲ ಅಂದಾರೆ, ಮುನಿ ಮಹಾರಾಜರು ಆರಕ್ಕೆ ಬಂದಾರ ಮುನಿ ಮಹಾರಾಜರ. ಆ ಮನೆ ಸಾಹುಕಾರ ಸೇಟರ ಸೇಟಾಣಿ ಇದ್ದಾರೆ, ಏನು ಹೇಳ್ಬಿಟ್ಟಾರ ಗೊತ್ತಾ? ಅವನು ಯಾರೋ ಹುಚ್ಚು ಬಂದನು, ಓಡಿಸಿಬಿಡ್ರಿ ಅಂತ ಅಂದ್ಬಿಟ್ಟ. ಏನು ಬಂದಾರ? ಹುಚ್ಚು ಯಾರೋ ಬಂದಲ್ಲ, ಓಡಿಸಿ ಹಾಕ್ರಿ ಅವನ್ನ ಅಂತ ಅಂದ್ಬಿಟ್ಟ. ಯಾರೋ ತಿಳಿದಿದ್ದಾರೆ, ಅವರೆಲ್ಲ ಹೇಳಿದಾರ ಸೇವಕರು. ಆವಾಗ ನೋಡ್ರಿ ಈ ಚಿತ್ರ ಏನೈತೆ ಅಂದ್ರೆ, ಏನು ಅವ್ರು ಬಂದ್ರು ಮತ್ತೆ ನೀವು ಹೇಳಿದ್ರಲ್ಲ ಮುನಿಗಳು ನೋಡಿದ ತಕ್ಷಣ ಅವರ. ಆದರೆ ಅವತ್ತೇ ಅವನು ಸುಕುಮಾರ ಸುಕೋಶಲ ಮೇಲೆ ಮಾಡಿ ಮೇಲಿದ್ರ ಅಷ್ಟೊತ್ತಿಗೆ ಅವ್ರು ಬರ್ತಾ ಇದ್ದದ್ದು ನೋಡಿದಾನ, ವಾಪಸ್ ಹೋದ್ರಲ್ಲ ಅಲ್ಲಿ ಯಾರೋ ಒಬ್ಬರು ಸೇವಿಕೆಗೆ ಒಂದು ಕೇಳಿದ್ದಾರೆ, ಯಾರಿದು ಹಿಂಗೆ? ಏನಿಲ್ಲ, ಇವ್ರು ನಿಮ್ಮ ತಂದೆ ಆಗಿದ್ರ, ಆದರೆ ದೀಕ್ಷೆ ತಗೊಂಡಿದ್ರು, ಆದರೆ ಆಹಾರಕ್ಕಾಗಿ ಬಂದಿದ್ದರು ಮುನಿಗಳಾಗಿ. ನಿಮ್ಮ ತಾಯಿ ನಿನ್ನ ಪುತ್ರದ ಮೋಹದಲ್ಲಿ ಯಾವ ಮೋಹದಾಗ ಅವ್ರನ್ನು ಹುಚ್ಚ ಅಂಥೇಳಿ ಓಡಿಸಿ ಹಾಕಿ ಅಂತ ಓಡಿಸಿಬಿಟ್ರೆ ಅವ್ರನ್ನ ಇಲ್ಲಿ ಬಂದಾಗ ಪಡಗಾನ ಮಾಡಿದೆ ಅಂತ ಅಂದ್ರೆ. ಆಗ ಸುಕೋಶಲ್ ಮುನಿಯ ಸುಕೋಶಲ ಸೌಕಾರ ಇದ್ದು ಏನು ಮಾಡ್ತಾರಂತ ಅಂದ್ರೆ, ಆಗ ಸಂಕಲ್ಪ ತಗೋತಾರ, ನಾನು ಇವತ್ತಿಂದ ಇನ್ನು ಮುಂದೆ ಅದೇ ರೀತಿ ದಿಗಂಬರ ಮುನಿಯಾಗಿ ಕೈಯಲ್ಲಿ ಆಹಾರ ತಗೊಳ್ಳ. ಹೋಗ್ಬಿಟ್ರು ಅವ್ರ ಹಿಂದೆ ಹೋಗ್ಬಿಟ್ರ. ಆವಾಗ ತಾಯಿಗೆ ಭಾಳ ಸಂಕ್ಲೇಶ, ಅಲ್ರಿ ಪಾಪ ಮಾಡಿ ಎಲ್ಲಿ ಹೋಗ್ತಾರೆ? ಎಷ್ಟೋ ಜನ ಅಂತಾರೆ ಸತ್ತೋದ್ರೂ ಹೋಗಲಿ, ದೀಕ್ಷೆ ತಗೊಳ್ಬಾರ್ದು ನಮ್ಮ ಮಕ್ಕಳು. ಏನ ಎಷ್ಟು ಪಾಪ ಕರ್ಮದ ಉದಯ ನೋಡ್ರಿ ಅಂದ್ರೆ, ದೀಕ್ಷೆ ತಗೊಂಡ್ರೆ ಅವೋ ಭಾಗ್ಯ, ನಾನು ಇಂಥ ಒಂದು ಪುತ್ರಿಗೆ ಜನ್ಮ ಕೊಟ್ಟಿದ್ದೆ, ಅದರಿಂದ ಅವರು ದೀಕ್ಷಾ ತಗೊಂಡ್ರೆ ಅಂದರೆ ನನಗೂ ಆ ಶರೀರಕ್ಕೆ ಜನ್ಮ ಕೊಟ್ಟೋದಕ್ಕೆ ಇಷ್ಟು ಪುಣ್ಯ ನನಗೂ ಸಿಗ್ತದ. ಈಗ ನೋಡ್ರಿ ಕೋಟಿಗಟ್ಟಲೆ ಜನರು ಆಚಾರ್ಯ ಭಗವಂತರ ದರ್ಶನ ಮಾಡಿದೆ, ನಾ ಹೆಸರು ನಾಮಸ್ಮರಣೆ ಮಾಡಿದೆ. ಅವರಂತೂ ಬಿಡ್ರಿ, ಅವ್ರ ತಾಯಿ ತಂದೆನೂ ಕೂಡ ಮಲ್ಲಪ್ಪ ಶ್ರೀ ಶ್ರೀಮತಿ ಅಂತ ಹೇಳ್ತಾರಿಲ್ಲ ಅಂದ್ರೆ ಅವ್ರ ಹೆಸರನ್ನು ಕೂಡ ಹೇಳಿನೇ ಇದು ಮಾಡ್ತಾರೆ. ನಾನು ಅವೋ ಭಾಗ್ಯ ಅಂತ ತಿಳ್ಕೊಳ್ಬೇಕಾಗಿತ್ತು. ನಕಾರಾತ್ಮಕ ಥಿಂಕಿಂಗ್, ಬೇರೆ ಕೆಟ್ಟ ವಿಚಾರದಲ್ಲಿ ವಿಚಾರ ಮಾಡಿ ಇಷ್ಟು ಸಂಕ್ಲೇಶ ಮಾಡ್ಕೊಂಡು
ಪ್ರಾಣ ಬಿಟ್ಟು ವ್ಯಾಘ್ರ ಆಗಿ ಹುಟ್ಕೊಂತಂತ. ಏನಾಗಿ ಹುಟ್ಕೊಂತು? ವ್ಯಾಘ್ರ ಅಂದ್ರೆ ಏನ? ಹುಲಿ. ಹುಲಿಯಾಗಿ ಹುಟ್ಕೊಂಡು ಅರಣ್ಯದಾಗಿತ್ತು. ಮುನಿಗಳು ಇವಾರ ಮಾಡ್ತಾ, ಸಿದ್ಧಾರ್ಥ ಮುನಿಗಳು ಮತ್ತು ಸುಕುಮಾರ ಸುಕೌಶಲ ಮುನಿಗಳು ಇಬ್ಬರು ವಿವಾರ ಮಾಡ್ಕೊತ ಮಾಡ್ಕೊತ ಅಲ್ಲೇ ಬಂದರು ಅರಣ್ಯದಾಗ. ಅಲ್ಲಿ ಬಂದಾಗ ಆ ಮುನಿಗಳನ್ನು ನೋಡಿದ ತಕ್ಷಣ ಆ ಹುಲಿ ಸುಕೌಶಲ ಮುನಿ ಮೇಲೆ ಆಕ್ರಮಣ ಮಾಡಿ ಸಾಯಿಸ್ಕೊಂಡು ತಿಂದೇ ಬಿಡ್ತು. ತಿಂದ ಮೇಲೆ ಆಮೇಲೆ ತಿಂದೇ ಬಿಡ್ತು. ಇವರು ಅಲ್ಲೇ ಇದ್ದರು ಆ ಸಿದ್ಧಾರ್ಥ ಮುನಿಗಳು. ಮತ್ತು ಅವರು ಸ್ವರ್ಗಕ್ಕೆ ಹೋದರು. ಅವರು ಸ್ವರ್ಗಕ್ಕೆ ಹೋದರು, ಇಲ್ಲಿ ಸ್ವರ್ಗಕ್ಕೆ, ಹಾಂ ಸ್ವರ್ಗಕ್ಕೆ ಹೋಗಿದ್ದಾರೆ ಅಂದಾರ. ಈ ಕಡೆ ಅವರು ಸಿದ್ಧಾರ್ಥ ಮುನಿಗಳಂದರು, ಆ ಹುಲಿಗೆ ಉಪದೇಶ ಹೇಳಿದರು, ಎಂಥ ಪಾಪಿನಿ ಆಗಿಬಿಟ್ಟೆ ನೀನು, ನಿನ್ನ ಮಗನೇ ಆಗಿದ್ದ, ನಿನ್ನೇ ಪೂರ್ವಜ, ನೀನೇ ಜನ್ಮ ಕೊಟ್ಟ ಮಗ ಅವರು. ಆವಾಗ ಆ ಹುಲಿಗೂ ಎಲ್ಲ ನೆನಪಿಗೆ ಬಂತು. ಅವ್ರ ಶರೀರದಲ್ಲೂ ಕೆಲವು ಅರ್ಧ ಬರ್ಧ ತಿಂದಿತ್ತುರಿ. ಆವಾಗ ಅದ್ರಾಗ ಆ ಕೈಯಲ್ಲಿ ಗೀಯಲ್ಲಿ ಏನೆಲ್ಲ ತಿಲ್ಲು ಮಶ್ಯಗಳಿದ್ದಲ್ಲ ಅದೆಲ್ಲ ಅವರಿಗೆ ಪೂರ್ವ ಜನ್ಮದ ನೆನಪಿಗೆ ಬಂದಾಗ ಆ ಹುಲಿ ಮತ್ತೆ ತುಂಬ ಪಶ್ಚಾತ್ತಾಪ ಮಾಡ್ಕೊತು, ನಾನು ಎಂಥ ಪಾಪ ಮಾಡಿದೆ, ಏನು ಪಾಪ ಮಾಡಿದೆ, ಇಷ್ಟು ತನ್ನಷ್ಟನ್ನ ತಾನು ನಿಂದೆ ಮಾಡಿಕೊಂಡು. ಮತ್ತೆ ಆ ಹುಲಿನೂ ಕೂಡ ವ್ಯಾಘ್ರನೂ ಕೂಡ ಸಮ್ಯಕ್ ದರ್ಶನ ಪಡ್ಕೊಂಡು, ಸಮ್ಯಕ್ ಜ್ಞಾನ ಪಡ್ಕೊಂಡು, ಅನುವೃತ ಪಡ್ಕೊಂಡು, ಸ್ವರ್ಗದಲ್ಲಿ ಮುನಿಗಳ ಉಪದೇಶ ಕೇಳಿ ಪಾಪ ಮಾಡಿದ ಮಿಂಚಿ ಹೋದ ಮೇಲೆ ಚಿಂತಿಸಿ, ಎಷ್ಟು ಹತ್ತು ಭಾಳ ಹತ್ತು ಕಂಬನಿಯನ್ನು ಸುರಿದ್ರೆ ಆದರೆ ಮಿಂಚಿ ಹೋದ ಮೇಲೆ ಚಿಂತಿಸಿ ಏನು ಫಲ, ಇನ್ನೇನಾದರೂ ನಿನ್ನ ಕಲ್ಯಾಣ ಮಾಡ್ಕೊಳೋದಿದ್ರೆ ಮಾಡ್ಕೊ ಅಂತ ಅದಕ್ಕೆ ಉಪದೇಶ ಹೇಳಿದ್ರೆ ಆ ಉಪದೇಶ ಕೇಳಿ ಮತ್ತು ಅದು ಸಲ್ಲೇಖನ ಸಮಾಧಿ ಮರಣ ಸಾಧಿಸಿ ಸ್ವರ್ಗದಾಗ ಹೋಗಿ ದೇವಾಗಿ ಹುಟ್ಕೊಂತ. ಅದಕ್ಕಾಗಿ ಧರ್ಮದ ಮಹಿಮೆ ಅಂತಕ್ಕಂಥದ್ದು ಭಾಳ ದೊಡ್ಡದಿದೆ. ಅದು ನಾವು ತಿಳಿದಿದ್ದಾಗ ಯಹ ಮೋಹದಲ್ಲಿ ಬಂದ್ಕೊಂಡು ಅನಾದಿ ಕಾಲದಿಂದ ಈ ಕರ್ಮದ ನಮ್ಮಲ್ಲಿ ನಾವೇ ಕಟ್ಕೊಂಡು ಕರ್ಮ, ಅದರಿಂದ ನಮಗೆ ಈ ಮೋಹದಿಂದ ನಾವೇನು ಮಾಡ್ತೀವಿ ಅಂತ ಅಂದರೆ ಆ ಧರ್ಮದನ್ನು ವಿರುದ್ಧ. ಭಾಳ ಒಳ್ಳೆಯದಪ್ಪ, ದೀಕ್ಷೆ ತೊಗೊಂಡ್ರೆ ನಮ್ಮದು ಒಂದು ಭಾಗ್ಯ ಹೌದಲ್ಲ? ಯಾರು ದೀಕ್ಷೆ ತೊಗೊಂಡ್ರೆ, ಯಾರು ಹೇಳ್ತಿದ್ರು ದೀಕ್ಷೆ ತೊಗೊಳ್ಬೇಕು ನೋಡ್ರಿ, ಮಹಾರಾಜರು ಬೇಕು ನಮಗೆ, ಮಹಾರಾಜರೇ ಸಿಕ್ಕಲ್ಲ ಮಹಾರಾಜರು ಸಿಕ್ಕಲ್ಲ. ಆದರೆ ನಮ್ಮ ಮಕ್ಕಳು ಬೇಡ, ಬೇರೆಯವ್ರ ಮಕ್ಕಳು ದೀಕ್ಷೆ ತೊಗೊಳ್ಳಿ. ನಮ್ಮ ಮಕ್ಕಳು ಎಲ್ಲರೂ ಹಿಂಗೆ ಹೇಳಾರ, ಏನು ಹೇಳಾರ, ಎಲ್ಲರೂ ಇದೇ ಮಾತು ಹೇಳಾರು. ಏನು ಹೇಳದ, ಭಾಳ ವಿಚಿತ್ರ ಐತಂತ ಜಗತ್ತ. ಈಗ ನಮ್ಮ ಮಕ್ಕಳು ದೀಕ್ಷೆ ತೊಗೊಳ್ಳೋದು ಬೇಡ, ದೀಕ್ಷೆ ತೊಗೊಳ್ಳಿ, ಮುನಿಗಳು ಬೇಕು ನಮಗೆ. ಎಲ್ಲಿಂದ ಬರ್ಬೇಕು ಅವರು? ಈ ಮ್ಯಾಲಿಂದ ಹೇಳ್ದೆ ಬರ್ತಾರನ, ಎಲ್ಲಿಂದ ಬರ್ತಾರ? ಆ ಸಂಸ್ಕಾರಗಳನ್ನು ನಾವು ಪಡ್ಕೊಳ್ಬೇಕು. ಈ ಸಂಸ್ಕಾರದಿಂದಲೇ ನಮ್ಮ ಮುಂದಿನ ಜನ್ಮಗಳೆಲ್ಲ ಪವಿತ್ರವಾಗ್ತವ. ನೀವು ಆ ಒಂದು ಸಂತಾನಕ್ಕೆ ಜನ್ಮ ಕೊಟ್ಟಿರಿ ಅಂದ್ರೆ ಅವರು ದೀಕ್ಷೆ ತೊಗೊಂಡ್ರು, ಆರೈಕೆ ಆದರು, ಮುನಿ ಆದರು, ಬ್ರಹ್ಮಚಾರಿ ಆದ್ರೆ, ಅವರು ತಪಸ್ಸೆ ಮಾಡಿದ್ರೆ ಅದರ ಪುಣ್ಯನೂ ನಿಮಗೂ ಇಷ್ಟು ಸಿಗ್ತದೆ? ಇಲ್ಲ ಸಿಗಲ್ಲ. ನಮಗೂ ಹೇಳಿದಾರೆ ಎರಡು ಕುಲ ಅಂತ ಹೇಳಾರ. ನಿಮಗೆ ಹೆಂಗೆ ಎರಡು ಕುಲ ಹೇಳಿದಾರೆ? ಉಭಯ ಕುಲ ವರದಿನಿ ಮೂಕ್ ಮಾಟಿಲಿ ಹೇಳಿದಾರೆ. ತಂದೆಯ ಕುಲ ಇನ್ನೊಂದು ಯಾವ ಅಲ್ಲ ನಿಮ್ಗೆ? ಹಾಂ, ನಿಮ್ಮದು ಎರಡು. ಹಾಂ, ನಿಮ್ಮ ಅದು ನೀವು ಅಷ್ಟೇ ಕಲ್ತೀರಿ. ಇನ್ನೊಂದು ಸ್ವಲ್ಪ ಮುಂದೆ ನೀವು ಅಲ್ಲಿಗೆ ಹೋಗ್ಬೇಕಂತಿಲ್ಲ, ಗುರುಕುಲದಾಗ ಹೋಗೋದಲ್ಲ. ಆದರೆ ಅದು ಹೋಗಲ್ಲ ಅಂದರೆ ನಿಮಗೆ ಎರಡು ಕುಲ, ತಂದೆ ತಾಯಿ ಮನೆ ಈ ಕಡೆ, ಕೊಟ್ಟ ಮನೆ ಆ ಕಡೆ, ಹುಟ್ಟಿದ ಮನೆ ಇಲ್ಲಿ ತವರ ಮನೆ, ಮತ್ತು ನಿಮ್ಮದು ಏನು ನಿಮ್ಮ ಪತಿಯ, ಹಾಂ ಅಲ್ಲಿನೂ ನೀವೇನು ಬಂದ ಮನೆ ಕೊಟ್ಟು ಹುಟ್ಟಿದ ಮನೆ ಕೊಟ್ಟು ಬಂದ ಮನೆ ಎರಡನ್ನೂ ಮೇಲೆ ಎತ್ತಿಡ್ತಾರಂತ. ಅದಕ್ಕೆ ಮುನಿಗಳಿಗೂ ಎರಡು ಕುಲ ಅಂತ ಹೇಳಾರ. ತಂದೆ ತಾಯಿ ಜನ್ಮ ಕೊಟ್ಟವ್ರದ್ದು ಅದು ಒಂದು ಕುಲ, ಇನ್ನೊಂದು
ಗುರುಕುಲ. ಇವತ್ತು ನೋಡ್ರಿ ಏನಂತಾರಂದ್ರೆ, ಈಗ ಆಚರಿಸಿರಿ ತಾಯಿ ತಂದೆ ಹೆಸರು ಹೇಳ್ತಾರೆ, ನಾಳೆಕ್ಕೇನಾದರೂ ಸ್ವಲ್ಪ ದಾರಿ ತಪ್ಪು ಹೋದ್ರೆ ಏನನ್ನಾರು, ಮತ್ತೆ ಯಾರಿಗಾದರೂ ದಾರಿ ತಪ್ಪು ಹೇಳ್ತಾರಲ್ಲ, ಇವ್ರ ಮಗ ದೀಕ್ಷೆ ತೊಗೊಂಡು ಹಿಂಗಾದ ಏನಾದ ಹೇಳ್ತಾರ ಇಲ್ಲ. ಅದಕ್ಕಾಗಿ ಇವೆರಡೂ ಕುಲಗಳನ್ನು ಆ ಪವಿತ್ರತೆಯನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳಾರ. ಇಲ್ಲಾದ್ರೆ ಅದು ಏನು, ಈಗ ನೋಡ್ರಿ ಕೋಟಿಗಟ್ಟಲೆ ಜನ ಆಚಾರ್ಯರುಗಳ ತಾಯಿ ತಂದೆ ಹೆಸರು ಹೇಳಿದ್ಕೊಂಡು ಅವ್ರನ್ನಂತೂ ಹೇಳ್ತಾರೆ, ತಾಯಿ ತಂದೆಯೂ ಹೆಸರು ಹೇಳ್ದೆ ನೀರು ಕುಡಿಯಲ್ಲ, ಮನಗಲ್ಲ, ಹೇಳಲ್ಲ. ಅಷ್ಟು ಪವಿತ್ರತೆ ಅಂತಕ್ಕಂಥದ್ದು ಇರ್ತದೆ. ಆ ಪವಿತ್ರತೆಯನ್ನು ಕಂಡ್ಕೊಂಡು ಹೋಗ್ಬೇಕಂತೆ. ನಿಮಗೂ ಏನು ಪುಣ್ಯ ಕಮ್ಮಿ ಬಂದಾಗಲ್ಲ. ದೀಕ್ಷೆ ತಗೊಳ್ಳೋದು ಬಿಡೋದು ಅವ್ರ ಕರ್ಮ, ಅದನ್ನು ನಿಮ್ಮ ಭಾವನಾರು ಮಾಡ್ರಲ್ಲ. ಏನು ಮಾಡ್ರಿ, ನನ್ನ ಮಗ ದೀಕ್ಷೆ ತಗೊಳ್ಳಿ ಯಾರ ಅಂದ್ರೆ, ಕುಂದು ಕುಂದ ಆಚಾರ್ಯರ ತಾಯಿ ತೊಟ್ಟಿಲಲ್ಲಿ ತೂವಾಗ ಹೇಳ್ತಿದ್ರಂತೆ. ಏನು ಹೇಳ್ತಿದ್ರ, ಸುದ್ದೋ ಸಿ ಎಂ ಬುದ್ಧೋ ಸಿ ಎಂ ನಿರಂಜನೋ ಸಿ ಎಂ. ಮಗ ನಾನಂತೂ ಈ ಪರ್ಯಾಯದಲ್ಲಿ ಮುನಿ ಆಗಕ್ಕೆ ಸಾಧ್ಯಿಲ್ಲ, ನಿನಗೆ ಜನ್ಮ ಕೊಟ್ಟಿದ್ದೀನಿ ಮಗ, ತೊಟ್ಲಲ್ಲಿ ತೂಗಂತಿದ್ರಂತೆ. ಜೋಗುಳ ಹಾಡನ್ನು ಹಾಡ್ತಾ ಹೇಳ್ತಿದ್ರಂತೆ, ನೀನು ಮುನಿ ಆಗು, ನಿನಗೆ ನಾನು ನಮಸ್ಕಾರ ಮಾಡ್ತೇನೆ. ಎಷ್ಟು ಉತ್ಕೃಷ್ಟ ಭಾವನೆ. ಯಾರು ನೀವು ಅಂದಿರನ, ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಬದುಕ್ಸಕ್ಕಾಗಿದ್ರೆ ಸಾಯಿಸಕಾರು ಆಗು ಮಗ, ನೀ ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ನೀನು ಒಳ್ಳೇದು ಮಾಡೋಕೆ ಕಲ್ತಿದ್ರೆ ಕೆಟ್ಟ ಯಾರಾದರೂ ಹೇಳಿದ್ರನ, ನಿಮ್ಮ ಸಂಸ್ಕಾರ ಎಂಥದ್ದೈತೆ ನೋಡ್ರಿ. ಆದರೆ ಕುಂದಕುಂದ ಆಚಾರ್ಯ ತಾಯಿದು ಏನು ಸಂಸ್ಕಾರ ಇತ್ತು, 8 ವರ್ಷದಾಗ ಮುನಿ ಆದ್ರಂತೆ. ಎಷ್ಟು ವರ್ಷದಾಗ, ಕೆಲವು 9 ವರ್ಷ ಅಂತಾರೆ, ಕೆಲವು 11 ವರ್ಷ ಅಂತಾರೆ, ಕೆಲವೊಂದು ಇತಿಹಾಸ ಹೇಳ್ತದೆ. ಎಷ್ಟೋ ಜನ ಆಚಾರ್ಯರು ಮುನಿಗಳು ಹುಟ್ಟಿದಲ್ಲಿಂದ ಬಟ್ಟೆನೇ ಹಾಕಿಲ್ಲಂತೆ. ಏನು ಹಾಕಿಲ್ಲಂತೆ, ಬಟ್ಟೆನೇ ಹಾಕಿಲ್ಲ. ಕುಂದಕುಂದ ಆಚಾರ್ಯದು ಒಂದು ಇತಿಹಾಸ ಹೇಳ್ತದೆ, ಅವರು ಹುಟ್ಟಿದಿಂದ ಬಟ್ಟೆನೇ ಹಾಕಿಲ್ಲ. ಆಮೇಲೆ ಅವರು ಮುನಿ ಆದಮೇಲೆ ಅವಶ್ಯ ಅವರಿಗೆ ವಿಕಾರ ಇರಲಾಗಿತ್ತು. ಮೊದಲು ವಿಕಾರದ ಸಮಯ ಬಂತು ಅಂದರೆ ನಿರ್ವಿಕಾರ. ಸಂಸ್ಕಾರ ಭಾಳ ದೊಡ್ಡದಿದೆ. ಇವೇ ಸಂಸ್ಕಾರಗಳೇ ಮುಂದೋಗಿ ಇಂಥ ದೊಡ್ಡ ದೊಡ್ಡ ಸಾಧಕರು ತೀರ್ಥಂಕರರು ಈಗ 16 ಕಾರಣ ಭಾವನೆಗಳಲ್ಲಿ ಪ್ರಭುಗಳಲ್ಲೂ ಗುರುದೇವರಲ್ಲಿ ಇದೇ ಪ್ರಾರ್ಥಿಸ್ತೀವಿ. ಎಲ್ಲರಿಗೂ ಒಳ್ಳೆಯ ಬುದ್ಧಿ ಪ್ರಾಪ್ತಾಗಲಿ. ನಮ್ಮ ತಮ್ಮೆಲ್ಲರಿಗೂ ಕೂಡ ತಮ್ಗೆ ಹೇಗೆ ಪ್ರಭು ಸಿದ್ಧತ್ವ ಶುದ್ಧತ್ವ ಮೋಕ್ಷ ಪ್ರಾಪ್ತ ಅಥವಾ ನಮ್ಮ ತಮ್ಮೆಲ್ಲರಿಗೂ ಮೋಕ್ಷದ ಪ್ರಾಪ್ತಿ ಆಗಲಿ ಅಂಥೇಳಿ ಪರಂ ಪೂಜ್ಯ ಸಂತರಮಣ ಆಚಾರ್ಯ ಭಗವನ್ ವಿದ್ಯಾಸಾಗರ್ ಜಿ ಮಹಾರಾಜ ಕೀ ಜಯ. इस कार्यक्रम के पुण्यार्चक थे बाहुबली एंड मुत्तीन होलसेल्स सारीज एंड क्लोथ मर्चेंट्स चदचन डिस्ट्रिक्ट विजयपुर एवं समस्त बाहुबली एंड मुत्तीन परिवार. दक्षिण भारत की पावन भूमि कर्नाटका जहां स्थित श्रवण बेलगोला में विराजमान हैं भगवान बाहुबली. यहीं जन्म लिया जैन धर्म के युग पुरुष परम पूज्य संत शिरोमणि आचार्य श्री 108 विद्यासागर जी महाराज ने और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज जिनके मुखारबिंद से खिल रही है कर्नाटका की कन्नड़ भाषा में मंगल वाणी. आप भी रसपान कीजिए समृद्ध वाणी का प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर. इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार चारजन जिला विजयपुर. कॉन्टैक्ट 9448194473. मुनि श्री पाय सागर जी महाराज की मंगलवाणी को संपूर्ण चारजन जिला विजयपुर कर्नाटका में जन जन तक पहुँचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना.